ಪ್ರಪ್ರಥಮವಾಗಿ 2018 ಚುನಾವಣೆಯಲ್ಲಿ ನಮ್ಮ ಜಾತ್ಯತೀತ ಜನತಾ ದಳ ಪಕ್ಷದ ಪರವಾಗಿ ಅಲ್ಲಿ ಶಾಸಕರು ಸ್ಪರ್ಧಿಸಿದ್ರು. ಇವರಲ್ಲಿ ಹೆಚ್ಚಿನ ಮತಗಳಿಂದ ನಮ್ಮ ತಾಲೂಕಿನ ಜನತೆ ಚಿಂತಾಮಣಿ ಕ್ಷೇತ್ರದಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿದ್ದಾರೆ. ಕ್ಷೇತ್ರದಂತ ಇವರೆಲ್ಲ ನಾಗರಿಕರು ಪರೋಕ್ಷ ಪ್ರತ್ಯಕ್ಷವಾಗಿ ಸಹಕಾರ ನೀಡಿ ಮಾತಾಡಿ ಗೆಲ್ಲಿಸಿದಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾವಾಗಿ ನಡೆಸಿಕೊಟ್ಟ ಕರ್ನಾಟಕ ರಾಜ್ಯ ಚುನಾವಣಾ ಆಯೋಗದ ಸಹಯೋಗದಲ್ಲಿ ಜಿಲ್ಲಾಡಳಿತ ಯಾವ ನಡೆಸಿಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದ ಅರ್ಪಿಸುತ್ತಾ ಇನ್ನು ಮೂರನೇದಾಗಿ ನಾವು ಸುಜಾತ ಅವರು ನಿನ್ನೆ ಎಲ್ಲ ಮೊನ್ನೆ ಒಂದು ಸಣ್ಣ ಘಟನೆ ಚಿಂತಾಮಣಿ ನಗರಸಭೆಯಲ್ಲಿ ನಡೆದಿದೆ. ಅದೇನಂತ ತಮಗೆ ಸ್ವಲ್ಪ ಗೊತ್ತಿರುವಂಥ ವಿಷಯ, ನಮ್ಮ ಸದಸ್ಯರಾದ ನಟರಾಜವರು ಅಧ್ಯಕ್ಷರ ಒಂದು ಇಬ್ಬರಿಗೂ ಸಂವೇದನೆ ನೀಡಿದ್ದು ಈ ರೀತಿ ನೀನು ಪಾರ್ಟಿ ಪರವಾಗಿ ಗೆದ್ದಿದ್ದೀಯ ಮತ್ತು ಅಧ್ಯಕ್ಷರಾಗಿದ್ದೀರಿ ನೀವು ಪಕ್ಷ ವಿರೋಧ ಚಟುವಟಿಕೆ ತೊಡಗಿದ್ದೀರಿ ನೀವು ಯಾಕೆ ರೀತಿ ಮಾಡ್ತೀರಾ ಈ ರೀತಿ ಮಾಡಬಾರ್ದು ಅಂತ ಕೇಳಿ ಒಂದು ಇದಾಗಿ ಸಂಭವ ಇಬ್ಬರು ನಡೆದಿದೆ. ಅದರಲ್ಲಿ ಅವ್ರ ಮೇಲೆ ಇವ್ರು ಕಂಪ್ಲೇಂಟ್ ಇವ್ರ ಮೇಲೆ ಅವ್ರು ಕಂಪ್ಲೇಂಟ್ ಮಾಡಿ ಇದು ಮಾಡಿದ್ದಾರೆ. ಸುಜಾತ ಶಿವಣ್ಣ ಬಗ್ಗೆ ತಮ್ಮೆಲ್ಲ ಗೊತ್ತಿರೋದೆ ಅಧ್ಯಕ್ಷರಾಗಿ ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡಾಗ ನಮ್ಮ ಮುಂದೆ ಇದ್ದಿದ್ದು ಇಬ್ಬರು ಅಭ್ಯರ್ಥಿಗಳಿದ್ರು. ಆವಾಗ ಅಧಿಕಾರ ಹಂಚಿಕೆ ಮಾಡೋ ಉದ್ದೇಶದಿಂದ ನಾವು ನಮ್ಮ ಅಳ್ಳೂರ ಹೆಂಡತಿ ವಿಮಾನ ಅವ್ರಿಗೊಂದು 3 ತಿಂಗಳ ಅವಧಿಯಲ್ಲಿ 15 ತಿಂಗಳು ಸುಜಾತ ಅವರು 15 ತಿಂಗಳು ವಿಮಾನ ಅವರು ಈ ರೀತಿ ಒಂದು ಒಪ್ಪಂದ ಮಾಡಿಕೊಂಡು ನಾವು ನಮ್ಮ ಆಂತರಿಕವಾಗಿ ನಮ್ಮ ಪಕ್ಷದ ಆಂತರಿಕವಾಗಿ ನಮ್ಮ ನಾಯಕರಾದಂಥ ಮಾನ್ಯ ಕೃಷ್ಣಾರ್ಜುನ ಸಮ್ಮುಖದಲ್ಲಿ ನಾವೆಲ್ಲ ನಗರಸಭಾ ಸಭೆ ಸೇರಿ ಅವತ್ತು ಆಯ್ಕೆ ಮಾಡಿಬಿಟ್ಟು ನಾವು ನಿರ್ಧರಿಸಿದ್ವಿ. ಅದ್ರ ಪ್ರಕಾರ 15 ತಿಂಗಳು ಅವ್ರ ಅಧಿಕಾರ ಬಿಟ್ಟು ತೊಡಗಬೇಕಾಗಿತ್ತು. ಅಷ್ಟರೊಳಗೆ ಅವ್ರು ಯಾವ್ದು ಜಯಂತಿ ಬಂತು ಅಂತೇಳಿ ಅವ್ರು ಬಂದು ರಿಕ್ವೆಸ್ಟ್ ಮಾಡಿಕೊಂಡು ಶಾಸಕರನ್ನ ಒಂದು ತಿಂಗಳು ಮುಂದೆ ಹೋಯಿತು. ಅದ ನಂತರ ಮತ್ತೆ ಅದಾದಮೇಲೆ ವಿಧಾನಸಭಾ ಚುನಾವಣೆ ಸಮೀಪ ಬರ್ತಾ ಇತ್ತು. ನಮ್ಮ ಅಧ್ಯಕ್ಷರಾದಂಥ ಜಾತ್ಯತೀತ ಅಧ್ಯಕ್ಷರಾದಂಥ ರಾಜಗೋಪಾಲ್ ಅವರ ಸಮುದ್ರ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲಿ ಚುನಾವಣೆ ಮುಗಿಯೋರ್ಗೂ ನಮಗೆ ಸಮಯಾವಕಾಶ ಕೊಡಿ, ನಾವು ನಿಮ್ಮ ಮುಂದೆ ಬಿಟ್ಟಿರ್ತೀವಿ, ನೀವು ಒದ್ಗೆ ಒಟ್ಟಿಗೆ ಪ್ರಚಾರ ಮಾಡಿ ಕೆಲಸ ಮಾಡ್ತೀವಿ, ನಾವು ನಿಮ್ಮ ಮುಂದೆ ಇರ್ತೀವಿ ಅಂತೇಳಿ ಅವ್ರ ಹತ್ರ ಒಂದು ಅದನ್ನು ತಗೊಂಡು ಅದನ್ನು ಅಷ್ಟರೊಳಗೆ ಇವರು ಇನ್ನೇನು ಕೇವಲ ಒಂದು 4 ದಿವಸ ಚುನಾವಣೆ ಇದೆ ವಿಧಾನಸಭಾ ಚುನಾವಣೆ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೇನಾದ್ರೂ 3 ದಿನಕ್ಕೆ ಮಾನ ಮರ್ಯಾದೆ ಇದ್ರೆ ಈ ತಕ್ಷಣ ಪಕ್ಷಕ್ಕೆ ಮತ್ತೆ ನಗರಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ತೊಲಗಿರಿ ಅವರು, ನಮ್ಗೆ ಚಿಂತೆ ಇಲ್ಲ. ಅಧಿಕಾರ ಅಧ್ಯಕ್ಷ ಆಗ್ಬೇಕಾದ್ರೆ ಪ್ರತಿಯೊಬ್ಬ ನಗರಸಭಾ ಸದಸ್ಯರು ಬೆಂಬಲ ಇರಬೇಕು. ಆ ಬೆಂಬಲದಿಂದ ಅವ್ರು ನಾವು ಗೆಲ್ಲಿಸಿದ್ದೀವಿ, ಕೂರಿಸಿದ್ದೀವಿ ಸ್ಥಾನದಲ್ಲಿ. ಒಳಒಪ್ಪಂದ ಏನಿದೆ ಅದ್ರ ಪ್ರಕಾರ ಅದು ನಡ್ಕೋಬೇಕಾಯ್ತು. ಅದೊಂದು ಕಡೆ ಇರಲಿ, ಪಕ್ಷ ವಿರೋಧಿ ಚಟುವಟಿಕೆ ನಡೆಸ್ತಾ ಇರೋದು ತೀರಾ ಅನ್ಯಾಯ ತಪ್ಪು, ಇದು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ತಕ್ಷಣ ಅವ್ರ ಸ್ಥಾನಕ್ಕೆ ಅವರು ರಾಜೀನಾಮೆ ನೀಡಿ ಅವರೆಲ್ಲ ನೋಡ್ಲಿಕ್ಕೆ ಬರೋದಿಲ್ಲ. ಸುಧಾಕರ್ ಮನೆಯಲ್ಲಿ ಇದ್ದು ರಾಜಕೀಯ ಮಾಡಿಕೊಳ್ಳಿ, ಅಲ್ಲೇ ಇದ್ಬಿಡಿ, ನಮ್ಗೆ ಬೇಕಾಗಿಲ್ಲ. ಇದನ್ನು ಈ ಹೊತ್ತಿಗೆ ಹೇಳ್ತಾ ಇದ್ದೀವಿ, ಅವ್ರ ಅವಧಿ ನಿಗದಿ ಮಾಡಿ ಬಂದು ಮಾಡಿಕೊಳ್ಳೋರಾಗಿ ಅವ್ರು ರಾಜೀನಾಮೆ ನೀಡ್ತಾ ಇರೋ ಪಕ್ಷದಲ್ಲಿ ಇವರು ಅಂತ ಬೇರೆ ರೀತಿಯಲ್ಲಿ ಇರುತ್ತೆ ಪ್ರತಿಭಟನೆ. ಅದು ಏನು ಮಾಡಬೇಕು ನಾವು ಮಾಡ್ತೀವಿ, ಅದನ್ನು ಇನ್ನು ಮುಂದಿನ ಭಾಗದಲ್ಲಿ ನಮ್ಮ ಪ್ರಕಾಶ ಮಾತಾಡೋಣ. ಹಂಚಿಕೆ ಮಾಡ್ಕೊಳ್ಬೇಕಂತೇಳಿ ಮೊದಲನೇ ಸುಜಾತ ಮನೆಗೆ 15 ತಿಂಗಳು, ಆಮೇಲೆ ರಿಬಾನಿಗೆ 15 ತಿಂಗಳು ಅಂತ. December 17 EMR ಅವಧಿ ಮುಗಿಯಿತು, ರಾಜೀನಾಮೆ ಕೊಡಬೇಕಾಗಿತ್ತು. 17 ಒಳಗೆ EMR ರಾಜೀನಾಮೆ ಕೊಡಬೇಕಾಗಿತ್ತು. ಕೇಳಿದ್ದಕ್ಕೆ ಇಷ್ಟೊಂದು ನಮ್ಮ ಸ್ನೇಹಿತರು ಹೇಳ್ದಂಗೆ ಯಾವುದೋ ನಮ್ಮ ಜಯಂತಿ ಇದೆ, ಜಯಂತಿ ಮುಗಿಸ್ಕೊಂಡು ನಾನು ಮನೆ ಬಿಟ್ಟು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರು ಜಯಂತಿ ಮುಗಿಸ್ಕೊಂಡು ರಾಜೀನಾಮೆ ಕೊಡಲಿಲ್ಲ. ಜೊತೆ ಜೊತೆಗೆ ನಮ್ಮ ಸಂಪರ್ಕವನ್ನೇ ಬಿಟ್ಟು ನಮ್ಮ ವಿರೋಧ ಪಕ್ಷದವ್ರ ಜೊತೆ ಶಾಮೀಲಾಗಿ ಮತಯಾಚನೆ ಮಾಡೋದಕ್ಕೆ, ನಮ್ಮ ವಿರುದ್ಧವಾಗಿ ಮತಯಾಚನೆ ಮಾಡೋದಕ್ಕೆ ಬಂದರು ನಗರದಲ್ಲಿ. ನಾವು ಡೈರೆಕ್ಟ್ ಕೇಳಿದ್ರು, ನಮ್ಮ ಕಾರ್ಯಕರ್ತರು ಕೇಳಿದ್ರು, ಒಂದು ಜಮೀನನ, ಎರಡನೇದು ಸುಜಾತಮ್ಮನ ಕೇಳಿದ್ರು, ನಿಮ್ಗೇನಾದ್ರೂ ಯೋಗ್ಯತೆ ಇದ್ರೆ ರಾಜೀನಾಮೆ ಕೊಟ್ಟು, ಮಾನವ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಆಮೇಲೆ ಬಂದು ಓಟ್ ಕೇಳಿ ಅಂತ ಇದು ಚುನಾವಣೆ ಪ್ರಚಾರ ಸಮಯದಲ್ಲೇ ನಡೆಯಿತು, ನಮ್ಮ ಕಾರ್ಯಕರ್ತರು ಕೇಳಿದ್ರು. ಜೊತೆಗೆ EMR ಆ ಇಬ್ಬರು ಹೋದಾಗ, ಯಾರು ಶ್ರೀನಿವಾಸ ರೆಡ್ಡಿ ಮತ್ತೆ ಜಮೀನ ಹೋದಾಗ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಅಂತೇಳಿ ತಾಲೂಕು ಅಧ್ಯಕ್ಷರಿಗೆ ನಾವು ರೆಫರ್ ಮಾಡುವಾಗ EMR ಸಹಿ ಮಾಡಿದ್ದಾರೆ.
ಶ್ರೀನಿವಾಸ ರೆಡ್ಡಿ ಮತ್ತು ಜಮೀನ ಪಕ್ಷ ವಿರೋಧ ಚಟುವಟಿಕೆ ನಡೆಸಿದ್ದಾರೆ, ಇವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಬೇಕು, ಇವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತ ಹೇಳಿ ಇಎಂ ಅನ್ನು ಬಂದ್ರೆ ಎಂ